ಕ್ಯಾನ್ಸರ್ಗೆ ಆನ್ಸರ್ನ ಮತ್ತೊಂದು ಸಂಚಿಕೆಗೆ ನಿಮಗೆಲ್ಲ ಸುಸ್ವಾಗತ. ಈ ಎಪಿಸೋಡಲ್ಲಿ ನೀವು ಕ್ಯಾನ್ಸರ್ ಟ್ರೀಟ್ಮೆಂಟ್ ಆದ ಕನ್ಕರೆಂಟ್ ಕೀಮೋ ರೇಡಿಯೇಷನ್ ಅಂದರೆ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಎರಡನ್ನು ಒಟ್ಟಿಗೆ ಯಾವ ಕ್ಯಾನ್ಸರ್ಸಲ್ಲಿ ಯೂಸ್ ಮಾಡ್ತೀವಿ, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಎರಡರ ಕಾಂಬಿನೇಷನ್ನ ನಾವು ಯಾವ ಕ್ಯಾನ್ಸರ್ಸಲ್ಲಿ ಯೂಸ್ ಮಾಡ್ತೀವಿ ಮತ್ತು ಯಾಕೆ ಆ ಥರ ಕಂಬೈನ್ ಮಾಡ್ತೀವಿ, ಇದರಿಂದ ಏನು ಉಪಯೋಗ ಆಗುತ್ತೆ, ಏನು ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅನ್ನೋದನ್ನ ತಿಳ್ಕೊತೀರಾ. ನಾನು ಡಾಕ್ಟರ್ ಅಪರ್ಣ ಶ್ರೀವತ್ಸ, ನಾನು ಆಂಕಾಲಜಿಸ್ಟ್ ಆಗಿ ಶಿವಮೊಗ್ಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಸುಸ್ವಾಗತ. ಈ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಅಂತ ಎರಡು ಪಿಲ್ಲರ್ಸ್ ಇರುತ್ತೆ. ಕೆಲವು ಕ್ಯಾನ್ಸರ್ಗಳಲ್ಲಿ ನಾವು ಬರೀ ಕೀಮೋಥೆರಪಿನ ಯೂಸ್ ಮಾಡ್ತೀವಿ, ಕೆಲವೊಮ್ಮೆ ರೇಡಿಯೋಥೆರಪಿನ ಮಾತ್ರ ಯೂಸ್ ಮಾಡ್ತೀವಿ. ಬಟ್ ಈ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಎರಡೂ ಕಾಂಬಿನೇಷನ್ ಆಗಿ ಕೆಲವು ಕ್ಯಾನ್ಸರ್ಸಲ್ಲಿ ಯೂಸ್ ಮಾಡ್ತೀವಿ. ಇದನ್ನು ನಾವು ಕನ್ಕರೆಂಟ್ ಕೀಮೋ ರೇಡಿಯೇಷನ್ ಅಂತ ಕರಿತೀವಿ, ಅಥವಾ CTRT ಅಂತ ಕರಿತೀವಿ. ಸೊ ಈ ಏನಿದು, ಪೇಷಂಟ್ಸ್ಗೆ ಕೀಮೋಥೆರಪಿ ಅಂದ್ರೇ ಭಯ ಆಗುತ್ತೆ ಮತ್ತು ರೇಡಿಯೋಥೆರಪಿ ಅಂದ್ರೇ ಭಯ ಆಗುತ್ತೆ, ಎರಡನ್ನೂ ಕಂಬೈನ್ ಮಾಡಿ ಕೊಡ್ತಾ ಇದ್ದಾರೆ ಅಂದರೆ ತುಂಬ ಹೆದರ್ಕೋತಾರೆ. ಸೊ ಇದು ಏನು ಕೀಮೋ ರೇಡಿಯೇಷನ್, ಎರಡೂ ಯಾಕೆ ಕಂಬೈನ್ ಮಾಡಿ ಯಾಕೆ ಕೊಡ್ತೀವಿ ಅಂತ ತಿಳ್ಕೊಳ್ಳೋಣ. ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ನಾವು ಈ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಈ ರೇಡಿಯೋಥೆರಪಿ ಅಂದರೆ, ನಾನು ಈ ರೇಡಿಯೋಥೆರಪಿ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ನೀವು ಅದನ್ನ ಖಂಡಿತ ನೋಡಬೇಕು. ಬಟ್ ರೇಡಿಯೋಥೆರಪಿ ಏನಂದರೆ, ಅದು ನಾವು ಹೈ ಡೋಸ್ ವಿಕಿರಣಗಳು ಅಂದರೆ ಎಕ್ಸ್ರೇಸ್ ಥರ ಕಣ್ಣಿಗೆ ಕಾಣದೇ ಇರೋಂಥ ವಿಕಿರಣಗಳಿಂದ ಕ್ಯಾನ್ಸರ್ ಸೆಲ್ಸ್ನ ನಾವು ಕಂಟ್ರೋಲ್ ಮಾಡೋದಕ್ಕೆ ರೇಡಿಯೋಥೆರಪಿ ಅಂತ ಕರಿತೀವಿ. ಸೊ ಈ ರೇಡಿಯೋಥೆರಪಿ ಹೇಗೆ ಕ್ಯಾನ್ಸರ್ ಶ್ರಿಂಕ್ ಮಾಡುತ್ತೆ, ಹೇಗೆ ಕ್ಯಾನ್ಸರ್ನ ಅದು ಕ್ಯೂರ್ ಮಾಡುತ್ತೆ ಅಂದರೆ, ಈ ನಾವು ಹೈ ಡೋಸ್ ಎಕ್ಸ್ರೇಸ್ ಏನು ಕೊಡ್ತೀವಿ ಅದು ಕ್ಯಾನ್ಸರ್ ಕಣಗಳ ಜೀವಕೋಶ ಏನಿರುತ್ತೆ ಅದನ್ನು ಡ್ಯಾಮೇಜ್ ಮಾಡುತ್ತೆ. ಸೊ ಈ DNA ಯಾವಾಗ ಡ್ಯಾಮೇಜ್ ಆಗುತ್ತೆ, ನಮ್ಮ ಬಾಡಿಲಿ ಹೇಗೆ ಬ್ರೈನು ಇಡೀ ದೇಹನ ಕಂಟ್ರೋಲ್ ಮಾಡುತ್ತೆ, ಹಾಗೆ ಜೀವಕೋಶಗಳ ನ್ಯೂಕ್ಲಿಯಸ್ ಅಥವಾ DNA ಜೀನ್ಸ್ ಏನಿದೆ ಅದು ಇಡೀ ದೇಹನ, ಇಡೀ ಜೀವಕೋಶನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಸೊ ಯಾವಾಗ DNA ಡ್ಯಾಮೇಜ್ ಆಗುತ್ತೆ, ಆ ಕ್ಯಾನ್ಸರ್ ಕಣ ದೇಹದೊಳಗೇ ಸತ್ತು ಹೋಗ್ಬಿಡುತ್ತೆ. ಸೊ ಕೀಮೋ ಅಂದರೆ ಕೆಮಿಕಲ್ಸ್, ಥೆರಪಿ ಅಂದರೆ ಟ್ರೀಟ್ಮೆಂಟು. ಕೆಮಿಕಲ್ಗಳ ಮೂಲಕ ನಾವು ಕ್ಯಾನ್ಸರ್ನ ಕಂಟ್ರೋಲ್ ಮಾಡೋದಕ್ಕೆ ನಾವು ಕೀಮೋಥೆರಪಿ ಅಂತ ಹೇಳ್ತೀವಿ. ಸೊ ಈ ಕೀಮೋಥೆರಪಿ ಕೊಟ್ಟಾಗ ಏನಾಗುತ್ತೆ, ಆ ಮೆಡಿಸಿನ್ಸು ಅಥವಾ ನಾವು ಕೊಡೋವಂಥ ಇಂಜೆಕ್ಷನ್ಸು ಕ್ಯಾನ್ಸರ್ ಕಣಗಳಲ್ಲಿ ಅದರ ಜೀವಕೋಶ ಇರುತ್ತೆ, ಅಂದರೆ ಅದರ DNA ಅಥವಾ ನಮ್ಮ ಬ್ರೈನು ಹೇಗೆ ನಮ್ಮ ಇಡೀ ಬಾಡಿನ ಕಂಟ್ರೋಲ್ ಮಾಡುತ್ತೋ, ಈ ಕ್ಯಾನ್ಸರ್ ಪ್ರತಿಯೊಂದು ಜೀವಕೋಶದಲ್ಲೂ ಅದರ ನ್ಯೂಕ್ಲಿಯಸ್ ಅಥವಾ ಅದರ DNA ಇರುತ್ತೆ, ಅದರಲ್ಲಿ ಜೀನ್ಸ್ ಇರುತ್ತೆ, ಅದು ಇಡೀ ಸೆಲ್ ಗ್ರೋತ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಸೊ ಈ ಕೀಮೋಥೆರಪಿ ಡ್ರಗ್ಸು ನಾವು ಮೆಡಿಸಿನ್ಸ್ ಏನು ಕೊಡ್ತೀವಿ ಅದು ಆ ಕ್ಯಾನ್ಸರ್ ಕಣಗಳ DNAನ ಡ್ಯಾಮೇಜ್ ಮಾಡುತ್ತೆ. ಈ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಎರಡೂ ಒಟ್ಟಿಗೆ ಕೊಡೋದ್ರಿಂದ ಏನಾಗುತ್ತೆ, ಈ ಕೀಮೋಥೆರಪಿಯಿಂದನೂ ಸೆಲ್ DNA ಡ್ಯಾಮೇಜ್ ಆಗ್ತಾ ಇರುತ್ತೆ, ರೇಡಿಯೋಥೆರಪಿಯಿಂದನೂ DNA ಡ್ಯಾಮೇಜ್ ಆಗುತ್ತೆ. ಇದೆರಡೂ ಕಂಬೈನ್ ಮಾಡಿದಾಗ ಕ್ಯಾನ್ಸರ್ ಕಂಟ್ರೋಲ್ ನಮ್ಗೆ ಏನು ಸಿಗುತ್ತೆ, ಅದು ತುಂಬ ಒಳ್ಳೆ ಕ್ಯಾನ್ಸರ್ ಕಂಟ್ರೋಲ್ ಆಗುತ್ತೆ. ಇದರಿಂದ ಕ್ಯಾನ್ಸರ್ನ ಕ್ಯೂರ್ ಮಾಡೋದು ಸಹ ಸಾಧ್ಯ ಆಗುತ್ತೆ. ಅದಕ್ಕೆ ನಾವು ಇದೆರಡೂ ಕಂಬೈನ್ ಮಾಡಿಬಿಟ್ಟು ಕನ್ಕರೆಂಟ್ ಕೀಮೋ ರೇಡಿಯೇಷನ್ ಅಥವಾ CTRT ಅಂತ ಇದೆರಡೂ ಕಂಬೈನ್ ಮಾಡ್ಕೊಳ್ತೀವಿ. ಇದರಿಂದ ಪೇಷಂಟ್ಗೆ ತುಂಬ ಬೆನಿಫಿಟ್ಟು, ಕ್ಯಾನ್ಸರ್ ಕಂಟ್ರೋಲು ತುಂಬ ಜಾಸ್ತಿ ಆಗುತ್ತೆ. ಸೊ ಇದು ಯಾವ ಕ್ಯಾನ್ಸರ್ಸಲ್ಲಿ ನಾವು ಕೀಮೋ ರೇಡಿಯೇಷನ್ ಕೊಡ್ತೀವಿ ಅಂತಂದರೆ, ಮೂರು ಥರ ಇಂಡಿಕೇಷನ್ ಇರುತ್ತೆ. ಒಂದು, ನಾವು ಸರ್ಜರಿನ ಅವಾಯ್ಡ್ ಮಾಡೋಕ್ಕೆ, ಆಪ್ರೇಷನ್ ಇಲ್ಲದಲ್ಲೇ ಕ್ಯಾನ್ಸರ್ನ ಕ್ಯೂರ್ ಮಾಡಬೇಕಾದಾಗ CTRT ಕೊಡ್ತೀವಿ. ಸೆಕೆಂಡು, ಬಿಫೋರ್ ಆಪ್ರೇಷನ್, ಅಂದರೆ ನಾವು ಸರ್ಜರಿ ಮಾಡೋಕ್ಕೆ ಮುಂಚೆ ನಿಯೋ ಅಡ್ಜುವೆಂಟ್ ಅಂತ ಕೀಮೋ ರೇಡಿಯೇಷನ್ ಕೊಡ್ತೀವಿ ಬಿಫೋರ್ ಸರ್ಜರಿ. ಇದರಿಂದ ಸರ್ಜರಿ ಮಾಡೋಕ್ಕೆ ಸುಲಭ ಆಗುತ್ತೆ. ಥರ್ಡ್ ಇಂಡಿಕೇಷನ್ ಏನಂದರೆ, ಸರ್ಜರಿ ಆದಮೇಲೆ ಮತ್ತೆ ಕ್ಯಾನ್ಸರು ಮರುಕಳಿಸ್ಬಾರ್ದು, ರಿಕರೆನ್ಸ್ ಆಗಬಾರ್ದು ಅಂತ CTRT ಕೊಡ್ತೀವಿ. ಸೊ ಫಸ್ಟ್ ಒಂದು ನಾನು ಹೇಳಿದೆ, ಸರ್ಜರಿನ ಅವಾಯ್ಡ್ ಮಾಡೋಕ್ಕೆ. ಸೊ ನಮ್ಮ ಆಂಕಾಲಜಿಯಲ್ಲಿ ಈ ಒಂದು ಹೊಸ ಮಂತ್ರ ಏನು ಅಂತಂದರೆ, ಆರ್ಗನ್ ಪ್ರಿಸರ್ವೇಷನ್. ನಾವು ಸರ್ಜರಿ ಇಲ್ಲದಲೇ ಅವ್ರಿಗೆ ಕ್ಯಾನ್ಸರ್ ಕ್ಯೂರ್ ಮಾಡೋಕ್ಕೆ ನಾವು
ಆರ್ಗನ್ ಪ್ರಿಸರ್ವೇಷನ್ ಅಂತ ಹೇಳ್ತೀವಿ. ಕೆಲವು ಕ್ಯಾನ್ಸರ್ಗಳಿರುತ್ತೆ, ಈ ನಾಲ್ಗೆಯ ಕ್ಯಾನ್ಸರು, ಗಂಟ್ಲಿನ ಕ್ಯಾನ್ಸರು, ಅನ್ನನಾಳದ ಕ್ಯಾನ್ಸರು, ಇಂಥ ಕ್ಯಾನ್ಸರ್ಗಳಲ್ಲಿ ನಾವು ಸರ್ಜರಿ ಮಾಡಿ ಈಗ ವಾಯ್ಸ್ ಬಾಕ್ಸ್ ಅವರು ಥ್ರೋಟ್ ಕ್ಯಾನ್ಸರ್ಗೆ ಅಥವಾ ನಾಲ್ಗೆಯ ಕ್ಯಾನ್ಸರ್ಗೆ ನಾವು ಸರ್ಜರಿ ಮಾಡಿದ್ರೆ ಪೇಷಂಟ್ಗೆ ಮಾತೇ ಹೊರಟೋಗುತ್ತೆ, ಅವ್ರು ಲೈಫ್ ಲಾಂಗು ಮಾತಿಲ್ದಂಗೆ ಇರಬೇಕಾಗತ್ತೆ. ಸೊ ಈ ಥರ ಕ್ಯಾನ್ಸರ್ಗಳಲ್ಲಿ ನಾವು ಒಂದು ಪೇಷಂಟ್ಗೆ ನ್ಯೂನತೆ ಉಂಟು ಮಾಡಬಾರ್ದು, ಅಂದರೆ ಒಂದು ಡಿಸಬಿಲಿಟಿನ ಕ್ರಿಯೇಟ್ ಮಾಡಬಾರ್ದು ಅಂತ ನಾವು ಸರ್ಜರಿ ಇಲ್ಲದ ಹಾಗೇ ಟ್ರೀಟ್ಮೆಂಟ್ ಕೊಡ್ತೀವಿ. ಇದಕ್ಕೆ ನಾವು ಆರ್ಗನ್ ಪ್ರಿಸರ್ವೇಷನ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಸೊ ನಾಲ್ಗೆಯ ಕ್ಯಾನ್ಸರು, ಗಂಟ್ಲಿನ ಕ್ಯಾನ್ಸರು, ಅನ್ನನಾಳದ ಕ್ಯಾನ್ಸರ್ಗೆ ನಾವು ಈ ಡೆಫಿನೆಟಿವ್ ಕನ್ಕರೆಂಟ್ ಕೀಮೋ ರೇಡಿಯೇಷನ್, ಡೆಫಿನೆಟಿವ್ CTRT ಅಂತ ಕೊಡ್ತೀವಿ. ಸೊ ಈ ಟ್ರೀಟ್ಮೆಂಟ್ ತೊಗೊಂಡ್ಬಿಟ್ರೆ ಅವ್ರಿಗೆ ಸರ್ಜರಿ ಅಗತ್ಯನೇ ಇಲ್ಲ, ಅವರು ಮಾತು ವಾಯ್ಸು ಎಲ್ಲ ನಾರ್ಮಲ್ ಆಗಿ ರಿಟೈನ್ ಮಾಡ್ಕೋಬೋದು. ಸೆಕೆಂಡ್ ಇಂಪಾರ್ಟೆಂಟ್ ಏನಂದರೆ ನಿಯೋ ಅಡ್ಜುವೆಂಟ್, ಅಂದರೆ ಬಿಫೋರ್ ಸರ್ಜರಿ, ನಾವು ಆಪ್ರೇಷನ್ಗೆ ಮುಂಚೆ ಕೀಮೋ ರೇಡಿಯೇಷನ್ನ ಕೊಡ್ತೀವಿ. ಸೊ ಯಾಕೆ ಕೀಮೋ ರೇಡಿಯೇಷನ್ ಕೊಡ್ತೀವಿ? ಈಗ ಆಪ್ರೇಷನ್ನೇ ಮಾಡೋದಾದರೆ ರೇಡಿಯೇಷನ್ ಕೀಮೋ ಯಾಕೆ ಫಸ್ಟ್ ಕೊಡಬೇಕು ಅಂದರೆ ಕೆಲವು ಅಡ್ವಾನ್ಸ್ ಸ್ಟೇಜಸ್ ಇರುತ್ತೆ, ಅಂದರೆ ಆರಂಭಿಕ ಹಂತಗಳೆಲ್ಲ ಅವು ಸ್ವಲ್ಪ ವಿಪರೀತ ಆಗಿರುವಂಥ ಕ್ಯಾನ್ಸರ್ Stage 3 ಕ್ಯಾನ್ಸರ್ಸ್ ಇರುತ್ತೆ ಯೂಶ್ವಲಿ. ಅಂಥ Stage 3 ಕ್ಯಾನ್ಸರ್ಗೆ ನಾವು ಈಗಲೇ ಸರ್ಜರಿ ಮಾಡಿದ್ರೆ ತುಂಬ ಕಾಂಪ್ಲಿಕೇಶನ್ಸ್ ಜಾಸ್ತಿ ಇರುತ್ತೆ, ಮತ್ತು ಇದರಿಂದ ಪೇಷಂಟ್ಗೆ ಲೈಫ್ಗೆ ರಿಸ್ಕು ತುಂಬ ಹೆಚ್ಚಿರುತ್ತೆ. ಈ ಥರ ಕ್ಯಾನ್ಸರ್ಗಳಲ್ಲಿ ನಾವು ಫಸ್ಟು ಸರ್ಜರಿಗೆ ಮುಂಚೆ ಕೀಮೋ ರೇಡಿಯೇಷನ್ ಕೊಟ್ಟು ಅದನ್ನು ಸ್ವಲ್ಪ ಕರಗಿಸಿ Stage 3 ಕ್ಯಾನ್ಸರ್ನ Stage 2, Stage 1 ತರ್ತೀವಿ. ಯಾವಾಗ ಕ್ಯಾನ್ಸರ್ ಗೆಡ್ಡೆ ಶ್ರಿಂಕ್ ಆಗಿರುತ್ತೆ ಮತ್ತು ಅದು ಸುತ್ತಮುತ್ತಲಿನ ರಕ್ತನಾಳಗಳು, ನರಗಳಿಗೆಲ್ಲ ಅದು ಅಂಟ್ಕೊಂಡಿದ್ದೆಲ್ಲ ಶ್ರಿಂಕ್ ಆಗಿ ಬಿಟ್ಕೊಳ್ಳುತ್ತೆ, ಆವಾಗ ನೆಕ್ಸ್ಟು ಈ ಕೀಮೋ ರೇಡಿಯೇಷನ್ ಕೋರ್ಸ್ ಆದಮೇಲೆ ಸರ್ಜರಿ ಮಾಡಿದ್ರೆ ಅದರ ರಿಸಲ್ಟ್ಸು ತುಂಬ ಚೆನ್ನಾಗಿರುತ್ತೆ, ಮತ್ತು ಮುಂದೆ ಅದು ಚಿಗಿರೋವಂಥ ರಿಸ್ಕು ಕಮ್ಮಿ ಆಗುತ್ತೆ. ಸೊ ಇದು ಯಾವ ಕ್ಯಾನ್ಸರ್ಗಳಲ್ಲಿ ನಾವು ನಿಯೋ ಅಡ್ಜುವೆಂಟ್ ಕೀಮೋ ರೇಡಿಯೇಷನ್ ಕೊಡ್ತೀವಿ ಅಂತಂದರೆ ನಾಲ್ಗೆಯ ಕ್ಯಾನ್ಸರು, ಅನ್ನನಾಳದ ಕ್ಯಾನ್ಸರು, ಗುದದ್ವಾರದ ಕ್ಯಾನ್ಸರು, ಇಂಥದ ಕ್ಯಾನ್ಸರ್ಗಳಲ್ಲಿ ನಾವು ನಿಯೋ ಅಡ್ಜುವೆಂಟ್ CTRTನ ಕೊಡ್ತೀವಿ. ಇದರಿಂದ ಸರ್ಜರಿ ಸುಲಭ ಆಗುತ್ತೆ, ಕಾಂಪ್ಲಿಕೇಷನ್ಸು ಕಮ್ಮಿ ಆಗುತ್ತೆ. ಥರ್ಡ್ ಇಂಡಿಕೇಷನ್ ಏನಂದರೆ ಸರ್ಜರಿ ಆದಮೇಲೆ ಕೀಮೋ ರೇಡಿಯೇಷನ್ ಕೊಡ್ತೀವಿ. ಕೆಲವು ಅರ್ಲಿ ಸ್ಟೇಜಸ್ ಅಂದ್ಕೊಂಡು ನಾವು ಸರ್ಜರಿ ಮಾಡಿರ್ತೀವಿ, ಬಟ್ ಸರ್ಜರಿ ಸ್ಪೆಸಿಮನ್ ಅಂದರೆ ಗಡ್ಡೆ ತೆಗೆದಾದ್ಮೇಲೆ ನಮ್ಗೆ ಗೊತ್ತಾಗುತ್ತೆ, ಓ ಇದು ಥರ್ಡ್ ಸ್ಟೇಜು, ಇದು ಆರಂಭಿಕ ಹಂತ ಅಲ್ಲ, ಇದು ಥರ್ಡ್ ಸ್ಟೇಜ್ ಅಂತ ಗೊತ್ತಾಗುತ್ತೆ. ಇಂಥ ಪೇಷಂಟ್ಸಲ್ಲಿ ಅದು ಮುಂದೆ ಸರ್ಜರಿ ಆದಮೇಲೂ ಅದು ಚಿಗುರ್ಕೊಂಡು ಬರೋ ರಿಸ್ಕು ಹೆಚ್ಚಿರುತ್ತೆ. ಇದಕ್ಕೆ ಏನಾಗುತ್ತೆ, ಗಡ್ಡೆ ತೆಗ್ದಾಗಿರುತ್ತಲ್ಲ, ಗಡ್ಡೆ ಸುತ್ತಮುತ್ತ ಸಣ್ಣ ಪುಟ್ಟ ಕಣ್ಣಿಗೆ ಕಾಣದೇ ಇರುವಂಥ ಕಣಗಳು ಉಳ್ಕೊಂಡಿರುತ್ತೆ, ಮೈಕ್ರೋಸ್ಕೋಪಿಕ್ ಆಗಿ ಕಾಯಿಲೆ ಉಳಿದಿರುತ್ತೆ, ಅಲ್ಲಿಂದ ಮತ್ತೆ ಚಿಗುರ್ಕೊಂಡು ಕ್ಯಾನ್ಸರು ಮತ್ತೆ ಹುಟ್ಟು ಬರೋವಂಥ ಚಾನ್ಸಸ್ ಇರುತ್ತೆ, ಅಂದರೆ ರಿಲ್ಯಾಪ್ಸ್ ಆಗುವಂಥ ಚಾನ್ಸ್ ಹೆಚ್ಚಿರುತ್ತೆ. ಈ ಥರ ಪೇಷಂಟ್ಸಲ್ಲಿ ನಾವು ಸರ್ಜರಿ ಆದಮೇಲೆ ಕೀಮೋ ರೇಡಿಯೇಷನ್ನ ಕೊಡ್ತೀವಿ. ಇದು ಯೂಶ್ವಲಿ ನಾವು ಅನ್ನನಾಳದ ಕ್ಯಾನ್ಸರು, ಗುದದ್ವಾರದ ಕ್ಯಾನ್ಸರು, ನಾಲ್ಗೆ ಕ್ಯಾನ್ಸರು ಈ ಥರದಲ್ಲಿ ರೇಡಿಯೇಷನ್ನ ಈ ಬಾಯಿ ಗಂಟ್ಲಿನ ಕ್ಯಾನ್ಸರಲ್ಲಿ ಮತ್ತೆ ಸರ್ಜರಿ ಆದಮೇಲೆ ಕೀಮೋ ರೇಡಿಯೇಷನ್ ಅಂತ ಕೊಡ್ತೀವಿ. ಸೊ ಈಗ ಕೀಮೋ ರೇಡಿಯೇಷನ್ ಹೇಗೆ ಕೊಡ್ತಾರೆ ಅಂತಂದರೆ, ನೀವು ರೇಡಿಯೋಥೆರಪಿ ಹೇಗೆ ಕೊಡ್ತಾರೆ ನನ್ನ ವಿಡಿಯೋಸ್ ನೀವು ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ. ರೇಡಿಯೇಷನ್ನು ಯೂಶ್ವಲಿ ಅದು ಪ್ರತಿಯೊಂದು ಕ್ಯಾನ್ಸರ್ಗೆ ರೇಡಿಯೇಷನ್ ಡೋಸು ಮತ್ತು ಎಷ್ಟು ಡ್ಯುರೇಷನ್ ಏನಿದೆ ಅದು ಪ್ರತಿಯೊಂದು ಕ್ಯಾನ್ಸರ್ಗೂ ಡಿಫ್ರೆಂಟ್ ಇರುತ್ತೆ. ಬಟ್ ಜನ್ರಲಿ ನಾನು ಹೇಳ್ತೀನಿ, ಯೂಶ್ವಲಿ 1 ತಿಂಗಳಿಂದ 1.5 ತಿಂಗಳು ಟ್ರೀಟ್ಮೆಂಟ್ ಇರುತ್ತೆ. ರೇಡಿಯೇಷನ್ನು ಸೋಮವಾರದಿಂದ ಶುಕ್ರವಾರ ತನಕ ಇರುತ್ತೆ. ಶನಿವಾರ ಭಾನುವಾರ ಯೂಶ್ವಲಿ ಪೇಷಂಟ್ಗೆ ರೆಸ್ಟ್ ಇರುತ್ತೆ, ಬಾಡಿ ರೇಡಿಯೇಷನ್ ಡೋಸಿಂದ ರಿಕವರ್ ಆಗೋಕ್ಕೆ ಯೂಶ್ವಲಿ 2 ದಿವಸ ರೆಸ್ಟ್ ಇರುತ್ತೆ. ಸೊ ಮಂಡೇ ಟು ಫ್ರೈಡೇ, ಸೋಮವಾರದಿಂದ ಶುಕ್ರವಾರ ತನಕ ಅವರು ಡೈಲಿ ರೇಡಿಯೇಷನ್ ತೊಗೊಳ್ತಾರೆ. ಸೊ ಈ ರೇಡಿಯೇಷನ್ನು ಯೂಶ್ವಲಿ 1 ರಿಂದ 1.5 ತಿಂಗಳಿರುತ್ತೆ, ಸೋಮವಾರದಿಂದ ಶುಕ್ರವಾರ ತನಕ ಇರುತ್ತೆ. ಮತ್ತು ಕೀಮೋಥೆರಪಿ ಕೆಲವ್ರಿಗೆ ಇಂಜೆಕ್ಷನ್ ಇರುತ್ತೆ, ಕೆಲವ್ರಿಗೆ ಟ್ಯಾಬ್ಲೆಟ್ಸ್ ಇರುತ್ತೆ. ಸೊ ಯೂಶ್ವಲಿ ಈ ಬಾಯಿ ಗಂಟ್ಲಿನ ಕ್ಯಾನ್ಸರು, ಈ ಗರ್ಭಕೋಶದ ಕ್ಯಾನ್ಸರು, ಅದಕ್ಕೆ ನಾವು ಇಂಜೆಕ್ಷನ್ಸ್ ಕೊಡ್ತೀವಿ. ಇದಕ್ಕೆ ಪ್ಲಾಟಿನಮ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಇದರಲ್ಲಿ 2 ಇಂಜೆಕ್ಷನ್ಸ್ ಇದೆ, ಒಂದು ಸಿಸ್ಪ್ಲಾಟಿನ್ ಮತ್ತು ಕಾರ್ಬೋಪ್ಲಾಟಿನ್ ಅಂತ, ಇಂಜೆಕ್ಷನ್ ರೂಪದಲ್ಲಿ ಕೊಡ್ತೀವಿ. ಯೂಶ್ವಲಿ ಸೋಮವಾರ ಅಥವಾ ಮಂಗಳವಾರ ಇಂಜೆಕ್ಷನ್ ಕೊಡ್ತೀವಿ, ವಾರಕ್ಕೊಮ್ಮೆ ಇಂಜೆಕ್ಷನ್ ಇರುತ್ತೆ. ಸೊ ಡಿಪೆಂಡಿಂಗ್ ಆನ್ ದ ಡ್ಯುರೇಷನ್, ಯೂಶ್ವಲಿ
4 ಇಂಜೆಕ್ಷನ್ ಇರುತ್ತೆ. ಇದು ವಾರಕ್ಕೊಮ್ಮೆ ಇಂಜೆಕ್ಷನ್ ಇರುತ್ತೆ. ಇಂಜೆಕ್ಷನ್ ಯೂಶಲಿ ಕೈಗೆ ಐವಿ ಲೈನ್ ಹಾಕ್ಬಿಟ್ಟು ಗ್ಲೂಕೋಸ್ ಅಲ್ಲಿ ಡ್ರಿಪ್ಸ್ ಅಲ್ಲಿ ಕೊಡ್ತೀವಿ. ಅದು 3-6 ಇಂಜೆಕ್ಷನ್ ಇರುತ್ತೆ. ಅದು ವಾರಕ್ಕೊಮ್ಮೆ ಇರುತ್ತೆ. ಮತ್ತೆ ರೇಡಿಯೇಷನ್ನು ಡೈಲಿ ಮಂಡೇ ಟು ಫ್ರೈಡೆ ರೇಡಿಯೇಷನ್ ಇರುತ್ತೆ. ಅನ್ನನಾಳದ ಕ್ಯಾನ್ಸರು ಮತ್ತು ಗುದದ್ವಾರದ ಕ್ಯಾನ್ಸರಲ್ಲಿ ಟ್ಯಾಬ್ಲೆಟ್ ಇರುತ್ತೆ ಕೀಮೋಥೆರಪಿ. ಅದು ಕೇಪ್ಸಿಟಬಿನ್ ಅಂತ ಟ್ಯಾಬ್ಲೆಟ್ ಕೊಡ್ತೀವಿ. ಟ್ಯಾಬ್ಲೆಟ್ ಇದ್ದರೆ ಯೂಶಲಿ ರೇಡಿಯೇಷನ್ ಇರೋಂಥ ದಿವಸಗಳು ಮಾತ್ರ ಟ್ಯಾಬ್ಲೆಟ್ ತೊಗೊಳ್ಬೇಕು. ಬೆಳಗ್ಗೆ ರಾತ್ರಿ ಟ್ಯಾಬ್ಲೆಟ್ ಇರುತ್ತೆ. ಅದು ಬರೀ ಸೋಮವಾರದಿಂದ ಶುಕ್ರವಾರ ತನಕ ಅಷ್ಟೇ ಟ್ಯಾಬ್ಲೆಟ್ಸ್ ಇರುತ್ತೆ. ಮತ್ತು ಯಾವತ್ತೂ ರೇಡಿಯೇಷನ್ ಇರಲ್ಲ, ಸ್ಯಾಟರ್ಡೇ ಸಂಡೇ ಅವತ್ತು ಟ್ಯಾಬ್ಲೆಟ್ಸ್ಗೂ ರೆಸ್ಟ್ ಇರುತ್ತೆ. ಇನ್ನು ಬ್ರೈನ್ ಟ್ಯೂಮರ್ಸ್, ಕೆಲವು ಬ್ರೈನ್ ಟ್ಯೂಮರ್ಸಲ್ಲಿ ರೇಡಿಯೇಷನ್ ಕೊಟ್ಟಾಗ ಟ್ಯಾಬ್ಲೆಟ್ ಟಿಮೋಸೋಲಮೈಡ್ ಅಂತ ಇರುತ್ತೆ. ಅದು ಟ್ಯಾಬ್ಲೆಟು ಅದೇ ಇದೇ ಥರ ಕ್ಯಾಪ್ಸಿಟಮಿನ್ ಥರನೇ, ಬರೀ ಮಂಡೇ ಟು ಫ್ರೈಡೇ ಇರುತ್ತೆ, ಸ್ಯಾಟರ್ಡೇ ಸಂಡೇ ರೆಸ್ಟ್ ಇರುತ್ತೆ. ಈ ಥರ ಕೀಮೋಥೆರಪಿ ತೊಗೊಳ್ಳೋವಾಗ ಸ್ವಲ್ಪ ವಾಕರಿಕೆ ಮತ್ತು ವಾಂತಿ ಆಗೋ ಚಾನ್ಸಸ್ ಇರುತ್ತೆ. ಅದ್ರ ಜೊತೆಗೆ ಅನೇಕ ಗ್ಯಾಸ್ಟ್ರೈಟಿಸು ಪ್ರಿವೆಂಟ್ ಮಾಡೋಕ್ಕೆ ಮತ್ತು ಈ ವಾಕರಿಕೆ ಎಲ್ಲ ಬರ್ದಂಗೇನು ಟ್ಯಾಬ್ಲೆಟ್ಸ್ ಇರುತ್ತೆ. ಸೊ ಈ ಟ್ಯಾಬ್ಲೆಟ್ಸ್ ಏನು ಕೊಟ್ಟಿರ್ತಾರೆ ಅದನ್ನ ಕರೆಕ್ಟಾಗಿ ಫಾಲೋ ಮಾಡೋದು ತುಂಬ ಇಂಪಾರ್ಟೆಂಟು. ಮತ್ತು ನಿಮ್ಗೆ ಏನೇ ಡೌಟ್ಸ್ ಇದ್ರು, ಯಾವುದೇ ಟ್ಯಾಬ್ಲೆಟ್ ಸ್ಟಾಪ್ ಮಾಡಬೇಕು ಅಂದ್ರೂ ಡಾಕ್ಟರ್ನ ಕನ್ಸಲ್ಟ್ ಮಾಡಿಬಿಟ್ಟೆ ನೀವು ಸ್ಟಾಪ್ ಮಾಡಬೇಕು. ಮತ್ತು ಲಾಸ್ಟ್ಲಿ ಏನು ಸೈಡ್ ಎಫೆಕ್ಟ್ಸ್ ಏನಾಗುತ್ತೆ, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಎರಡೂ ಕಂಬೈನ್ ಮಾಡಿದ್ರೆ ಸೈಡ್ ಎಫೆಕ್ಟ್ಸ್ ಇರಲ್ವಾ? ಖಂಡಿತ ಇರುತ್ತೆ, ತುಂಬ ಸೈಡ್ ಎಫೆಕ್ಟ್ಸ್ ಇರ್ಬೋದು. ಅನೇಕ ಸೈಡ್ ಎಫೆಕ್ಟ್ಸು ಪ್ರಿವೆಂಟ್ ಮಾಡೋಕ್ಕೆ ನಾವು ತಡೆಗಟ್ಟೋದಕ್ಕೇ ಅನೇಕ ಟ್ಯಾಬ್ಲೆಟ್ಸ್ ಕೊಟ್ಟಿರ್ತೀವಿ. ಬಟ್ ಹಾಗಿದ್ರೂ ಸಹ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಮತ್ತು ಹಂಗಿದ್ರೆ ಕೇಳ್ತಾರೆ ಯಾಕೆ ಮತ್ತೆ ತೊಗೋಬೇಕು ನಾವು ಟ್ರೀಟ್ಮೆಂಟು ಅಂತ. ಈ ಸೈಡ್ ಎಫೆಕ್ಟ್ಸ್ ಏನಾಗುತ್ತೆ, ಅವು ಟೆಂಪರರಿ ಇರುತ್ತೆ. ಡ್ಯೂರಿಂಗ್ ಟ್ರೀಟ್ಮೆಂಟು ಸೈಡ್ ಎಫೆಕ್ಟ್ಸ್ ಇರುತ್ತೆ, ಬಟ್ ಟ್ರೀಟ್ಮೆಂಟ್ ಮುಗಿದ್ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಬ್ಯಾಕ್ ಟು ನಾರ್ಮಲ್, ನಿಮ್ಮ ಮುಂಚೆ ಇದ್ದಂಗೆನೇ ಆಗುತ್ತೆ, ಸೈಡ್ ಎಫೆಕ್ಟ್ಸ್ ಎಲ್ಲ ಇದೋಗುತ್ತೆ. ಸೊ ಈ ಡ್ಯೂರೇಷನ್ ಈ ಟೈಮಲ್ಲಿ ಸ್ವಲ್ಪ ಪೇಷಂಟ್ಗೆ ನಾವು ಸಪೋರ್ಟಿವ್ ಕೇರ್ ಅಂದರೆ ಫ್ಯಾಮಿಲಿ ಸಪೋರ್ಟು ಮತ್ತು ಮೆಡಿಸಿನ್ಸ್ ಎಲ್ಲ ಸಪೋರ್ಟ್ ಕೊಟ್ಟು ಒಂದು ಒಳ್ಳೆ ನ್ಯೂಟ್ರಿಷನ್ ಕೊಟ್ಬಿಟ್ರೆ ಅವರು ಯೂಶಲಿ ಸೈಡ್ ಎಫೆಕ್ಟ್ಸ್ನ ಮ್ಯಾನೇಜ್ ಮಾಡ್ಕೊಳ್ತಾರೆ. ಏನು ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತಂದರೆ, ಯಾವ ಕ್ಯಾನ್ಸರ್ಗೆ ಕೀಮೋ ರೇಡಿಯೇಷನ್ ಕೊಡ್ತೀವಿ ಆ ಸೈಟ್ ಸ್ಪೆಸಿಫಿಕ್ ಆಗಿ ಆ ಲೊಕೇಶನ್ ಸ್ಪೆಸಿಫಿಕ್ ಆಗಿ ಸಿಂಪ್ಟಮ್ಸ್ ಇರುತ್ತೆ. ಈ ಬಾಯಿ ಗಂಟಲಿನ ಕ್ಯಾನ್ಸರಲ್ಲಿ ಯೂಶಲಿ ಬಾಯಿ ಹುಣ್ಣು ಇರುತ್ತೆ, ಗಂಟ್ಲು ನೋವು ಇರುತ್ತೆ, ಊಟ ನುಂಗೋಕ್ಕಾಗಲ್ಲ, ಹಸುವಾಗದೇ ಇರೋದು. ಮತ್ತು ಬ್ರೈನ್ ಟ್ಯೂಮರ್ಸಲ್ಲಿ ಅವ್ರಿಗೆ ವಾಕರಿಕೆ ಆಗೋದು, ಊಟ ಸೇರದೆ ಇರೋದು, ಸುಸ್ತಾಗೋದು, ತಲೆನೋವು ಬರೋದು. ಮತ್ತು ಸ್ಕಿನ್ ಸೈಡ್ ಎಫೆಕ್ಟ್ಸ್ ತುಂಬ ಇರುತ್ತೆ. ಸ್ಕಿನ್ ಚೇಂಜಸ್ಸು, ಸ್ವಲ್ಪ ಸ್ಕಿನ್ನು ಚರ್ಮ ಕಪ್ಪಾಗೋದು, ಸ್ವಲ್ಪ ಸಿಪ್ಪೆ ಸುಲ್ಕೊಳ್ಳೋದು, ಈ ಥರ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಗುದದ್ವಾರ ಮತ್ತು ಗರ್ಭಕೋಶದ ಕ್ಯಾನ್ಸರ್ಗಳಲ್ಲಿ ಪದೇ ಪದೇ ಲೆಟ್ರಿನ್ಗೆ ಹೋಗೋಂಗಾಗೋದು, ಲೆಟ್ರಿನ್ ಪಾಸ್ ಮಾಡೋವಾಗ ನೋವು ಬರೋದು, ಯೂರಿನ್ ಪಾಸ್ ಮಾಡೋವಾಗ ಸ್ವಲ್ಪ ಉರಿ ಬರೋದು, ಈ ಥರ ಸೈಡ್ ಎಫೆಕ್ಟ್ಸು ಇರ್ಬೋದು. ಸೊ ಈ ಥರ ಸೈಡ್ ಎಫೆಕ್ಟ್ಸ್ ಆದಾಗ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ತುಂಬ ಇಂಪಾರ್ಟೆಂಟು. ನಿಮಗೆ ಜ್ವರ ಬಂದರೆ, ಬೇದಿ ತುಂಬ ಆಗ್ತಾಯಿದ್ರೆ, ಮಧ್ಯ ಟ್ರೀಟ್ಮೆಂಟ್ ಬ್ರೇಕು ಕೊಡಬೇಕಾಗ್ಬೋದು, ನಿಮಗೆ ಸೈಡ್ ಎಫೆಕ್ಟ್ ತಡ್ಕೊಳ್ಳೋಕೆ ಆಗ್ತಾಯಿಲ್ಲ ಅಂದರೆ, ಯೂಶಲಿ 3 ಡೇಸಿಂದ ಅಪ್ ಟು 1 ವೀಕು ಬ್ರೇಕ್ ಕೊಡ್ತಾರೆ. ಈ ಬ್ರೇಕ್ ಕೊಟ್ಟಿರೋದ್ರಿಂದ ಬಾಡಿ ರಿಕವರ್ ಆಗುತ್ತೆ, ಅದಾದಮೇಲೆ ರೀಸ್ಟಾರ್ಟ್ ಮಾಡ್ಬೋದು. ಸೊ ನಿಮ್ಮ ಡಾಕ್ಟರ್ನ ಕೇಳ್ದಲೇ ನೀವೇ ಯಾವತ್ತೂ ಬ್ರೇಕ್ ಮಾಡೋಕ್ಕೆ ಹೋಗಬೇಡಿ, ಅವ್ರನ್ನ ಕನ್ಸಲ್ಟ್ ಮಾಡಿ, ಅವರು ಹೇಳಿದ್ದನ್ನು ಫಾಲೋ ಮಾಡಿ. ಮತ್ತು ಟ್ರೀಟ್ಮೆಂಟ್ನ ಅರ್ಧಕ್ಕೆ ಯಾವತ್ತೂ ಬಿಡಬೇಡಿ. ಅರ್ಧಕ್ಕೆ ಟ್ರೀಟ್ಮೆಂಟ್ ಬಿಟ್ಬಿಟ್ರೆ ಮತ್ತೆ ಕ್ಯಾನ್ಸರು ಮುಂದೆ ಚಿಗುರ್ಕೊಂಡು ಬರೋ ರಿಸ್ಕು ವೆರಿ ಹೈ ರಿಸ್ಕ್ ಇರುತ್ತೆ. ಸೊ ಇಷ್ಟೆಲ್ಲ ನೀವು ತಿಳ್ಕೊಂಡಿದ್ದೀರಾ, ಇದ್ರ ಬಗ್ಗೆ ಹೆದರ್ಕೋಬೇಡಿ, ನೀವು ಟ್ರೀಟ್ಮೆಂಟ್ ತೊಗೊಳ್ಳಿ. ಇದರಿಂದ ತುಂಬ ಪೇಷಂಟ್ಸು ಕ್ಯೂರ್ ಆಗಿ ಅವರು ಲೈಫ್ ಲಾಂಗ್ ಚೆನ್ನಾಗಿದ್ದಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೀವು ಈ ವಿಡಿಯೋನ ವೀಕ್ಷಿಸೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.